ಹಲೋ ವೆಲ್ಕಮ್ ಟು ವೈಷೋಬಿ ಕಾರ್ನರ್ ಈ ವಿಡಿಯೋನಲ್ಲಿ ಸಿಂಪಲ್ಲಾಗಿ ಒಂದು ವಾಲ್ ಡೆಕೋರ್ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಗೋಲ್ಡನ್ ಶೀಟ್ ತಗೊಂಡು ನನಗೆ ಯಾವ ಪ್ಲೇಸಲ್ಲಿ ಎಷ್ಟು ಲೆಂತ್ ಬೇಕೋ ಅಷ್ಟು ಮೆಷರ್ ಮಾಡಿಕೊಂಡು ಗೋಲ್ಡ ಪೇಪರ್ನ ಕಟ್ ಮಾಡಿ ಅದರ ಪ್ರಕಾರನೇ ಒಂದು ಕಾರ್ಡ್ಬೋರ್ಡ್ ಶೀಟ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಇರುವಂಥ ಫೆವಿಕಾಲ್ ಅಥವಾ ಫ್ಯಾಬ್ರಿಕ್ಗಳು ಏನಾದರೂ ಯೂಸ್ ಮಾಡಿ ಸ್ಟಿಕ್ ಮಾಡ್ಬೋದು ಅದನ್ನು ಸ್ಟಿಕ್ ಮಾಡಿ ಉಲ್ಟಾ ಇಟ್ಟು ಸೊ ನೀಟಾಗಿ ಪ್ರೆಸ್ ಮಾಡಿ ಅದು ಫುಲ್ ಪೇಸ್ಟ್ ಆದ ನಂತರ ಸೊ ಮೇ ಬಿ ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ನೆಕ್ಸ್ಟ್ ಯೂಸ್ ಮಾಡ್ಬೋದು ಸೊ ಕಂಪ್ಲೀಟಾಗಿ ಸ್ಟಿಕ್ ಆದಮೇಲೆ ಸೊ ಎಕ್ಸ್ಟ್ರಾ ಸೇನಿದೆ ಅದನ್ನು ಕಟ್ ಮಾಡಿ ಸೊ ನನ್ನ ಹತ್ತಿರ ಇರುವಂಥ ಒಂದು ಟೇಪ್ ಯೂಸ್ ಮಾಡಿ ಪೇಸ್ಟ್ ಮಾಡ್ತಾಯಿದ್ದೀನಿ ಬಾರ್ಡರ್ಸ್ ಎಲ್ಲ ಕವರ್ ಮಾಡ್ತಾ ಇದ್ದೀನಿ ಸೊ ಇಫ್ ಯು ಹ್ಯಾವ್ ಸಮ್ ಡೆಕೊರೇಟಿವ್ ಟೇಪ್ಸ್ ಅಥವಾ ಲೇಸ್ ಸೊ ಫ್ಯಾನ್ಸಿ ಲೇಸ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿನೂ ನೀವು ಔಟರ್ ಬಾರ್ಡರ್ನ ಕವರ್ ಮಾಡ್ಬೋದು ಸೊ ಅದ್ರ ಮೇಲೆ ನಾನು ಅಂದ್ಕೊಂಡಿರೋ ಥೀಮ್ ಸೊ ಒಂದು ಜಾರ್ ಸೊ ಗ್ಲಾಸ್ ಜಾರ್ ಒಳಗಡೆಯಿಂದ ಬಟರ್ಫ್ಲೈಸ್ ಹೊರಗೆ ಬರೋದು ಸೊ ಆ ಥರ ಒಂದು ಥೀಮ್ ಸೆಲೆಕ್ಟ್ ಮಾಡಿ ಅದಕ್ಕೆ ಬೇಕಾಗಿರೋ ಥರ ಒಂದು ಗ್ಲಾಸ್ ಜಾರ್ ಡ್ರಾ ಮಾಡಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೀಟಾಗಿ ಸೊ ನಿಮ್ಮ ಹತ್ತಿರ ಯಾವ ಕಲರ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು ಅಥವಾ ಇಲ್ಲ ಅಂದರೆ ಸೊ ಆ್ಯಸ್ ಐ ಆಮ್ ಡೂಯಿಂಗ್ ಸೊ ನನ್ನ ಹತ್ರ ಇತ್ತು ಅದರ ಮೇಲೆ ಡ್ರಾ ಮಾಡಿ ಅದನ್ನು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಬ್ಲ್ಯಾಕ್ ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಟೌಟ್ ಎಲ್ಲ ಆದಮೇಲೆ ಈ ಥರ ಇದೆ ಸೊ ಇಫ್ ಯು ಲೈಕ್ ಪ್ಲಾಸ್ಟಿಕ್ ಶೀಟ್ ಅಥವಾ ಗ್ಲೀಟರ್ಸ್ ಅದನ್ನು ಯೂಸ್ ಮಾಡಿ ಡಿಫ್ರೆಂಟಾಗಿ ಮಾಡ್ಬೋದು ಸೊ ನಾನು ಈ ಕಟೌಟ್ ಇರೋದನ್ನು ಇಂಥ ಕಡೆ ಪ್ಲೇಸ್ ಮಾಡ್ತೇನೆ ಯೂಸಿಂಗ್ ಫೆವಿಕಾಲ್ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಡಿಫ್ರೆಂಟಾಗಿ ಸುಮಾರು ಜನ ನೋಡ್ಬೋದು ಪಿಂಟ್ರೆಸ್ಟಲ್ಲಿ ಈ ಥರ ಡಿಫ್ರೆಂಟಾಗಿರುವಂಥದ್ದು ಇದೆ ಸೊ ಇಫ್ ಯು ಲೈಕ್ ಪಿಂಟ್ರೆಸ್ಟ್ ಯೂಸ್ ಮಾಡಿನೂ ನಿಮಗೆ ಬೇಕಾಗಿರುವಂಥ ಡೆಕೋರೇಷನ್ಸ್ ಮಾಡ್ಕೋಬೋದು ಆ್ಯಸ್ ಎ ಸೆಟ್ ಸೊ ಬಟರ್ಫ್ಲೈಸ್ ಜಾರಿಂದ ಹೊರಗೆ ಬರೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಸುಮಾರು ಪ್ಯಾಟರ್ನ್ಸ್ ಇತ್ತು ನಾನು ಮಿರರ್ ಬಟರ್ಫ್ಲೈಸ್ ಚೂಸ್ ಮಾಡಿದ್ದೆ ಇದ್ರದ್ದು ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂ ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಕಿರಬೇಕು ಮೋಸ್ಟ್ಲಿ ಚೆಕ್ ಮಾಡ್ಬೋದು ನೀವು ಅದರಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೆ ಅದರಲ್ಲಿ ಸೊ ಈ ಥರ ಒನ್ ಸೈಡ್ ಸ್ಟಿಕ್ಕಬಲ್ ಹಾಗೆ ಅಪೋಸಿಟ್ ಸೈಡಲ್ಲಿ ಅನದರ್ ಸೈಡಲ್ಲಿ ಮಿರರ್ ಸೊ ಈ ಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ನಾನು ತರಿಸಿದೆ ಇಫ್ ಯು ಲೈಕ್ ಬೇರೆ ಥರ ಬಟರ್ಫ್ಲೈಸ್ ಇದ್ದಾವೆ ತ್ರೀ ಡಿ ಬಟರ್ಫ್ಲೈಸ್ ಆಗಲಿ ಗ್ಲೋಯಿಂಗ್ ಬಟರ್ಫ್ಲೈಸ್ ಆಗಲಿ ಸೊ ಡಿಫ್ರೆಂಟಾಗಿದೆ ಯು ಕ್ಯಾನ್ ಚೂಸ್ ಫ್ರಮ್ ದಮ್ ಸೊ ಈ ಥರ ನಾನು ನನಗೆ ಎಷ್ಟು ಬೇಕೋ ರಿಮೈನಿಂಗ್ ಬಟರ್ಫ್ಲೈಸ್ನ ಎಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ ಸೊ ಸ್ಟಿಕ್ ಮಾಡಿದ ಮೇಲೆ ಈ ಥರ ಮೇಲೆ ಅಪ್ಪರ್ ಲೇಯರ್ ರಿಮೂವ್ ಮಾಡಿದರೆ ಪ್ಲಾಸ್ಟಿಕ್ ಶೀಟ್ ಮಿರರ್ ಇದೆ ಸೊ ರಿಮೇನಿಂಗ್ ಬಟರ್ಫ್ಲೈಸ್ನ ಹಚ್ಚಿದ ನಂತರ ಈ ಥರ ಇದೆ ಓವರ್ ಆಲ್ ಇಫ್ ಯು ಲೈಕ್ ಸೊ ಬೇರೆ ಥರ ಸ್ಟಿಕ್ ಮಾಡ್ಬೋದು ಅಥವಾ ಡಿಫ್ರೆಂಟಾಗಿ ಸೊ ಇಫ್ ಯು ಲೈಕ್ ಔಟ್ಲೈನರ್ಸ್ ಏನಾದರೂ ಇಷ್ಟ ಇದ್ದರೆ ಅದನ್ನು ಹಚ್ಚಿ ಡೆಕೊರೇಟ್ ಮಾಡ್ಬೋದು ಸೊ ನಂಗೆ ಸಿಂಪಲ್ ಅಂತ ಸೊ ಈ ಮಿರರ್ ರಿಫ್ಲೆಕ್ಷನ್ ಇರಲಿ ಅಂತ ಹಾಗೆ ಬಿಟ್ಟೆ ಸೊ ಆಫ್ಟರ್ ಪೇಂಟಿಂಗ್ ಸೊ ನೀವು ಜಾರನ್ನ ನೋಡಿದರೆ ಮೊದಲು ರೆಡ್ ಇತ್ತು ಸೊ ಈಗ ಬ್ಲ್ಯಾಕ್ ಆಗಿದೆ ಬ್ಲ್ಯಾಕ್ ಪೇಂಟ್ ಮಾಡಿ ಇಟ್ಟಿದ್ದೆ ಹಾಗೆ ಹಿಂದ್ಗಡೆ ಸೊ ಹ್ಯಾಂಗ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ನೀವು ರೋಪ್ ಇದ್ದರೆ ರೋಪ್ ಯೂಸ್ ಮಾಡ್ಬೋದು ನಾನು ನನ್ನ ಹತ್ರ ಇರುವಂಥ ಒಂದು ರಿಬ್ಬನ್ ಯೂಸ್ ಮಾಡಿದೆ ಹಾಗೆ ಆ ಬ್ಲ್ಯಾಕ್ ಕಲರ್ ಸ್ವಲ್ಪ ಡಲ್ ಅಂತ ಅನಿಸ್ತಾ ಇತ್ತು ಅದಕ್ಕೆ ನನ್ನ ಹತ್ತಿರ ಇರುವಂಥ ಒಂದು ತ್ರೀ ಡಿ ಲೈನರ್ ಯೂಸ್ ಮಾಡಿ ಈ ಥರ ಡೆಕೊರೇಟ್ ಮಾಡಿದೆ ಅದಕ್ಕೆ ಸೊ ಇಫ್ ಯು ಲೈಕ್ ಬೇರೆ ಏನಾದರೂ ನೀವೊಂದು ಪೇಂಟ್ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದರೆ ಮಾಡ್ಬೋದು ಅದಕ್ಕೆ ಸೊ ಕೆಲವು ಬಟರ್ಫ್ಲೈಸ್ನ ನಾನು ಸ್ಟಿಕ್ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಅದನ್ನು ರಿಮೈನಿಂಗ್ ಸೊ ವಾಲಿಂದ ಹೊರಗಡೆ ಸೊ ಈ ಥರ ಸ್ಟಿಕ್ ಮಾಡಿದ್ದೀನಿ ಇಫ್ ಯು ಲೈಕ್ ಟೂ ಪ್ಯಾಕೆಟ್ಸ್ ತರಿಸ್ಕೊಂಡು ಒಂದು ಪ್ಯಾಕೆಟಲ್ಲಿ ಫಾರ್ಟಿ ಸ್ಟಿಕರ್ಸ್ ಇತ್ತು ಆ ಥರ ನೀವು ಡಿಫ್ರೆಂಟಾಗಿ ಬೇಕು ಇನ್ನೂ ಜಾಸ್ತಿ ಬೇಕು ಅಂದರೆ ಎರಡು ಪ್ಯಾಕೆಟ್ ತರಿಸ್ಕೊಂಡು ಈ ಥರ ಸ್ಟಿಕ್ ಮಾಡ್ಬೋದು ಈ ಸಿಂಪಲ್ ಕ್ರಾಫ್ಟ್ ಎಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಥ್ಯಾಂಕ್ ಯು